ಹಾಗಿದ್ರೆ ಹಂತಕರ ಪ್ಲಾನ್ ಏನಿತ್ತು ಚಾರ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗಿದೆ ಅನ್ನೋದರ ಇಂಚಿಂಚು ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಜಿಲ್ಲಾ ಪಂಚಾಯತ್ ಚುನಾವಣೆ ವಿಚಾರದಲ್ಲಿ ಇಬ್ಬರ ನಡುವೆ ವೈರತ್ವ 23/4/2016 ರಂದು ಕುಲಕರ್ಣಿ ಯೋಗೇಶ್ ನಡುವೆ ಗಲಾಟೆ ಆಗುತ್ತೆ ಆ ಗಲಾಟೆಯ ಬಳಿಕ ಯೋಗೇಶ್ ಗೌಡ ಕೊಲೆಗೆ ಕುಲಕರ್ಣಿ ಸ್ಕೆಚ್ ಹಾಕ್ತಾರೆ ಬಸವರಾಜ್ ಮುತ್ತಗಿ ಚಂದು ಮಾಮಾ ಜೊತೆ ಕೊಲೆಗೆ ಪ್ಲಾನ್ ಆಗ ಉಸ್ತುವಾರಿ ಸಚಿವರಾಗಿದ್ರು ವಿನಯ್ ಕುಲಕರ್ಣಿ ಮುತ್ತಗಿಗೆ ರಕ್ಷಣೆ ಸಿಗುತ್ತೆ ಯೋಗೇಶ್ ಕೊಲೆ ಬಳಿಕ ಭೂವ್ಯಾಜ್ಯದ ಕತೆ ಕಟ್ಟುವಂತಹ ಪ್ಲಾನ್ ಮಾಡಲಾಗುತ್ತೆ ಭೂವ್ಯಾಜ್ಯ ಡ್ರಾಮಾಕ್ಕಾಗಿ ವೇದಿಕೆ ನಿರ್ಮಿಸಿದ್ದು ವಿನಯ್ ಕುಲಕರ್ಣಿ ನಾಗೇಂದ್ರ ತೋಡ್ಕರ್ ಮತ್ತು ಬಸವರಾಜ್ ಮುತ್ತಗಿ ನಡುವೆ ಡೀಲ್ ಇಬ್ಬರ ನಡುವೆ ಲ್ಯಾಂಡ್ ಡೀಲ್ ಮಾಡುತ್ತಾರೆ ಕುಲಕರ್ಣಿ ಈ ಲ್ಯಾಂಡ್ ಡೀಲ್ ಆಗಿದ್ದು ಕೊಲೆಯಾಗುವ 20 ದಿನ ಮುನ್ನ 24/5/2016 ರಂದು ಲ್ಯಾಂಡ್ ಡೀಲ್ ಅಗ್ರಿಮೆಂಟ್ ಆಗುತ್ತೆ ತೋಡ್ಕರ್ ನಿಂದ ಬಸವರಾಜ್ ಮುತ್ತಗಿ ಖರೀದಿಸುವಂತಹ ಜಮೀನು ಯೋಗೇಶ್ ಗೌಡ ಜಮೀನು ಪಕ್ಕದಲ್ಲಿದ್ದಂತಹ ನಾಗೇಂದ್ರ ಜಮೀನು ಖರೀದಿಗೆ ಯೋಗೇಶ್ ಅಟ್ಟಿಪಡಿಸ್ತು ಅನ್ನುವಂತಹ ಬಿಂಬಿಸುವಂತಹ ಪ್ಲಾನ್ ಇದು ಕೊಲೆಗೆ ಇದೇ ಪ್ರಮುಖ ಕಾರಣ ಅಂದಿದ್ರು ಸ್ಥಳೀಯ ಪೊಲೀಸರು ಆದರೆ ನಾಗೇಂದ್ರ ಯೋಗೇಶ್ ನಡುವೆ ಜಗಳ ಜಿದ್ದು ಇರಲಿಲ್ಲ ಸಿಬಿಐ ತನಿಖೆಯಲ್ಲಿ ಸತ್ಯ ಬಾಯ್ಬಿಟ್ಟ ನಾಗೇಂದ್ರ ತೋಡ್ಕ ಕುಲಕರ್ಣಿ ಹೇಳಿದ್ದಕ್ಕೆ ಲ್ಯಾಂಡ್ ಇನ್ ಅಂದ್ರು ನಾಗೇಂದ್ರ ಈ ರೀತಿ ಪ್ರಕರಣದ ನಿರಂತರ ವರದಿ ಇಂಚಿಂಚು ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಲಾಗಿದೆ ಈ ಎಲ್ಲ ವಿಚಾರಗಳನ್ನ ಸುವರ್ಣ ನ್ಯೂಸ್ ಬಿಚ್ಚಿಟ್ಟಿತ್ತು ಈ ರಹಸ್ಯಗಳನ್ನ ಕುಲಕರ್ಣಿ ಮುತ್ತಗಿ ಫೋನ್ ಸಂಪರ್ಕದ ಬಗ್ಗೆ ಫುಲ್ ಮಾಹಿತಿ 2016 ಜನವರಿಯಿಂದ ಜೂನ್ ತನಕದ 6 ತಿಂಗಳ ಕರೆಯ ಡೀಟೇಲ್ ಕುಲಕರ್ಣಿ ಬಸವರಾಜ್ ಮುತ್ತಗಿ ನಡುವೆ 57 ಬಾರಿ ಕರೆಯಾಗಿದೆ ಕುಲಕರ್ಣಿ ಪತ್ನಿ ಆಪ್ತರು ಡ್ರೈವರ್ ಗನ್ ಮ್ಯಾನ್ ಜೊತೆ ಕರೆ ಕುಲಕರ್ಣಿ ಮುತ್ತಗಿ ಟವರ್ ಲೊಕೇಶನ್ ಕೂಡ ಒಂದೇ ಕಡೆ ಪತ್ತೆಯಾಗಿದೆ ಕೊಲೆಗೂ ಮುನ್ನ ಕೊಲೆ ನಂತರ ಮುತ್ತಗಿ ಫೋನ್ ನಂಬರ್ ಮ್ಯಾಚ್ ಆಗಿದೆ ಕುಲಕರ್ಣಿ ಮುತ್ತಗಿ ನಂಬರ್ ಲೊಕೇಶನ್ ಸೇರಿ 8 ಬಾರಿ ಮ್ಯಾಚ್ ಆಗಿದೆ ಸಿಬಿಐ ಅಖಾಡಕ್ಕೆ ಇಳಿತಿದ್ದು ಗೊತ್ತಾಗ್ತಾ ಇದ್ದಂತೆ ಈ ಆರೋಪಿಗಳು ಅಲರ್ಟ್ ಆಗ್ತಾರೆ 3/6/2016 ರಿಂದ ಮುತ್ತಗಿ ಜೊತೆ ಫೋನ್ ಸಂಪರ್ಕ ಅವಾಯ್ಡ್ ಮಾಡ್ತಾರೆ ಕೊಲೆಗಿನ್ನು ಒಂದು ವಾರ ಇರುವಾಗಲೇ ವೈಯಕ್ತಿಕ ಮಾತಿಗೂ ಕೂಡ ಬ್ರೇಕ್ ಬೀಳುತ್ತೆ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಯೋಗೇಶ್ ಹತ್ಯೆ ಚಂದು ಮಾಮನಿಂದ ಪಿಸ್ತೂಲ್ 3 ಕಂಟ್ರಿ ಪಿಸ್ತೂಲ್ ಅನ್ನು ಚಂದು ಮಾಮ ಹೊಂದಿದ್ದ ಈ ಹತ್ಯೆಗಾಗಿ ಆಯುಧಗಳ ಜೊತೆ ಪಿಸ್ತೂಲ್ ಬಳಕೆ ಒಂದೊಮ್ಮೆ ಯೋಗೇಶ್ ತಪ್ಪಿಸ್ಕೊಂಡು ಬಿಟ್ರೆ ಶೂಟ್ ಮಾಡುವಂತಹ ಪ್ಲಾನ್ ಮಾಡಿದ್ರು ಆಯುಧಗಳಿಂದ ಹತ್ಯೆಯಾದಂತಹ ಹಿನ್ನೆಲೆ ಪಿಸ್ತೂಲ್ ಅನ್ನ ಬಳಸಲಿಲ್ಲ ಆದರೆ ವಿಜಯಪುರದಿಂದ 3 ಕಂಟ್ರಿ ಪಿಸ್ತೂಲ್ ಅನ್ನ ಧರ್ಮರಾಜ್ ಚಡಚಣ್ಣ ಬಂಧನದಲ್ಲಿದ್ದಾಗ ರವಾನೆಯಾಗಿದ್ದು ಶಿವಾನಂದ್ ಬಿರಾದಾರ್ ಮೂಲಕ ಈ ಪಿಸ್ತೂಲ್ ರವಾನೆಯಾಗುತ್ತೆ ಮುತ್ತಿಗೆಗೆ ಕಂಟ್ರಿ ಪಿಸ್ತೂಲ್ ಕೊಟ್ಟಿದ್ದು ಚಂದು ಎಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರಿಕ ನೇರ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಈ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂತಹ ಅಂಶಗಳು ಸುವರ್ಣ ನ್ಯೂಸ್ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಬಂದಿತ್ತು ಇಂಚಿಂಚು ಮಾಹಿತಿಯನ್ನು ಕೊಟ್ಟಿತ್ತು ಸುವರ್ಣ ನ್ಯೂಸ್ ಬಿಚ್ಚಿಟ್ಟಂತಹ ರಹಸ್ಯಗಳೇ ಈಗ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಆಗಿದೆ ಈ ಚಾರ್ಜ್ ಶೀಟ್ ನ ಡೀಟೇಲ್ಸ್ ನೋಡ್ತಾ ಇದ್ರೆ ವಿನಯ್ ಕುಲಕರ್ಣಿಗೆ ಸುಪ್ರೀಂ ನಲ್ಲೂ ಕೂಡ ಬೇಲ್ ಸಿಗೋದು ಡೌಟ್ಫುಲ್ ಅಂತ ಅನಿಸ್ತಾ ಇದೆ ಅಲ್ವಾ ಬಹಳ ಸ್ಟ್ರಾಂಗ್ ಆಗಿದೆ ಖಂಡಿತವಾಗಿ ಪ್ರತಿಮಾ ಕಳೆದ 4 ವರ್ಷಗಳಿಂದ ಸುವರ್ಣ ನ್ಯೂಸ್ ಯಾವ ಒಂದು ಸುದ್ದಿಯನ್ನ ಬೆನ್ನತ್ತಿ ಆಳಕ್ಕೆ ಹಿಡಿದು ಒಂದು ತನಿಖಾ ಪತ್ರಿಕೋದ್ಯಮಕ್ಕೆ ಸಾಕ್ಷಿಯಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು ಆ ವರದಿಯ ಭಾಗವಾಗಿ ಇದುವರೆಗೆ 4 ವರ್ಷಗಳಿಂದ ಸುವರ್ಣ ನ್ಯೂಸ್ ಯಾವ ಸತ್ಯವನ್ನ ನುಡಿದಿತ್ತು ಅದೇ ಸತ್ಯವನ್ನ ಇವತ್ತು ಸಿಬಿಐ ಕೋರ್ಟ್ ಕಟಕಟ ಮುಂದೆ ಸಾಕ್ಷಿ ಸಮೇತವಾಗಿ ವಿನಯ್ ಕುಲಕರ್ಣಿಯನ್ನ ನಿಲ್ಲಿಸಿರುವಂತದ್ದು ಸಿಬಿಐ ಅಧಿಕಾರಿಗಳು ಪೂರಕ ಚಾರ್ಜ್ ಶೀಟ್ ಅನ್ನ ಏನು ಇದೀಗ ಸಲ್ಲಿಸಿದ್ದಾರೆ ಸುಮಾರು 20 ಪುಟಗಳ ಪೂರಕ ಚಾರ್ಜ್ ಶೀಟ್ ನಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ನೇರವಾದಂತ ದೋಷಾರೋಪಗಳನ್ನ ಸಿಬಿಐ ಮಾಡಿರುವಂತದ್ದು ವಿಶೇಷವಾಗಿ ಸಾಕ್ಷಿಗಳ ಸಮೇತ ಈ ಒಂದು ದೋಷಾರೋಪಗಳನ್ನು ಮಾಡಿರುವಂತದ್ದು ಅಂದ್ರೆ ಎಲ್ಲಿ ವಿನಯ್ ಕುಲಕರ್ಣಿ ಬಸವರಾಜ್ ಮುತ್ತಿಗೆ ಜೊತೆ ನನಗೆ ಸಂಪರ್ಕವೇ ಇರಲಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ಅದನ್ನ ಅವರ ಸ್ವತಃ ಅವರದೇ ಪರ್ಸನಲ್ ಮೊಬೈಲ್ ಸಂಖ್ಯೆಯಿಂದ ಬಸವರಾಜ್ ಮುತ್ತಿಗೆ ಜೊತೆ ನಿರಂತರವಾಗಿ ಸಂಪರ್ಕ ಸಾಧಿಸಿರುವಂತದ್ದು ಕೂಡ ಕರೆಗಳ ಮಾಹಿತಿಯಿಂದ ತಿಳಿದು ಬಂದಿದೆ ಅಷ್ಟೇ ಅಲ್ಲ ವಿನಯ್ ಕುಲಕರ್ಣಿ ಪತ್ನಿ ಬಳಸುತ್ತಿದ್ದಂತ ಮೊಬೈಲ್ ಸಂಖ್ಯೆಯಿಂದಲೂ ಕೂಡ ಬಸವರಾಜ್ ಮುತ್ತಿಗೆಗೆ ಸುಮಾರು 54 ಸಾರಿ ಒಂದು ತಿಂಗಳ ಅಂತರದ ಅವಧಿಯಲ್ಲಿ ಕರೆಗಳನ್ನು ಮಾಡಿರುವಂತಹ ಮಾಹಿತಿ ಕೂಡ ಸಿಬಿಐ ಇವತ್ತು ಕಲೆ ಹಾಕಿರುವಂತದ್ದು ಅಷ್ಟೇ ಅಲ್ಲ ವಿನಯ್ ಕುಲಕರ್ಣಿ ಮತ್ತು ಬಸವರಾಜ್ ಮುತ್ತಿಗೆ ಒಟ್ಟು 8 ಸಾರಿ ಒಂದು ಕಡೆ ಭೇಟಿಯಾಗಿದ್ರು ಇಬ್ಬರ ಮೊಬೈಲ್ ಸಂಖ್ಯೆಗಳು ಕೂಡ ಅಂದ್ರೆ ಟವರ್ ಲೊಕೇಶನ್ ಏಕಕಾಲದಲ್ಲಿ ಒಂದೇ ಸ್ಥಳದಲ್ಲಿ ಅವರಿಬ್ರು ಇದ್ರು ಅನ್ನೋದಕ್ಕೆ ಕೊಲೆಗಿಂತ ಮುಂಚೆ ಮತ್ತು ಕೊಲೆಯ ನಂತರ
ನಂತರ ಟವರ್ ಡಂಪ್ ಅನ್ನು ತೆಗೆದ ಸಂದರ್ಭದಲ್ಲಿ ಕೂಡ ಸಿಬಿಐ ಗೆ ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕಿದೆ ಅಷ್ಟೇ ಅಲ್ಲ ವಿನಯ್ ಕುಲಕರ್ಣಿ ಈ ಒಂದು ಕೊಲೆಗೆ ಬಸವರಾಜ್ ಮುತ್ತಿಗೆ ಹಣ ಸಂದಾಯ ಮಾಡಿದನೆ ಅನ್ನುವಂತ ಮಾಹಿತಿಯನ್ನು ಕೂಡ ಸುವರ್ಣ ನ್ಯೂಸ್ ಹೇಳ್ತಾ ಇತ್ತು ಸಿಬಿಐ ಕೂಡ ಆ ವಿಚಾರವನ್ನ ದೃಢಪಡಿಸಿದೆ ಯಾರು ವಿನಯ್ ಕುಲಕರ್ಣಿ ಪರವಾಗಿ ಬಸವರಾಜ್ ಮುತ್ತಿಗೆ ಹಣವನ್ನ ತಂದು ಕೊಟ್ಟರು ಆ ವ್ಯಕ್ತಿಯನ್ನು ಕೂಡ ನ್ಯಾಯಾಲಯದ ಕಟಕಟೆ ಮುಂದೆ ನಿಲ್ಲಿಸಿ ಸಾಕ್ಷಿ ನುಡಿಸುವಂತ ಕೆಲಸವನ್ನ ಕೂಡ ಈಗಾಗಲೇ ಅಂದ್ರೆ 164 ಅಂತ ನಾವು ಏನು ಹೇಳ್ತೀವಿ ನ್ಯಾಯಾಧೀಶರ ಮುಂದೆ ನೇರವಾಗಿ ಸಾಕ್ಷಿಯನ್ನ ನುಡಿಸುವಂತದ್ದು ಒಂದು ವೇಳೆ ಈ ಪ್ರಕರಣದಲ್ಲಿ ಈಗ ಆರಂಭದಲ್ಲಿ ವಿಚಾರಣೆ ವೇಳೆ ನುಡಿದಂತ ಸಾಕ್ಷಿಗಳೇನಾದರೂ ಮುಂದೆ ಉಲ್ಟಾ ಹೊಡೆಯುವಂತ ಸಾಧ್ಯತೆ ಇರುತ್ತೆ ಆ ಕಾರಣಕ್ಕಾಗಿ ಈಗಾಗಲೇ ಸಿಬಿಐ ಸುಮಾರು 50 ಕ್ಕೂ ಹೆಚ್ಚು ಜನರನ್ನ ನೇರವಾಗಿ ನ್ಯಾಯಾಧೀಶರ ಮುಂದೆ ಕೂಡಿಸಿ 164 ಅನ್ನು ದಾಖಲಿಸಿದೆ ಅವರ ಹೇಳಿಕೆಯನ್ನು ಹಾಗಾಗಿ ಅಷ್ಟೇ ಅಲ್ಲ ವಿನಯ್ ಕುಲಕರ್ಣಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿಗೆ ಶೆಲ್ಟರ್ ನೀಡಿದ್ರು ಅನ್ನುವಂತದ್ದನ್ನು ಕೂಡ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದೆ ವಿಶೇಷವಾಗಿ ಕೊಲೆಗೆ ಬಂದಂತ ಆರೋಪಿ ಸುಪಾರಿ ಹಂತಕರೇನಿದ್ರು ಅವರು ದಾಂಡೇಲಿಯ ರೆಸಾರ್ಟ್ ನಲ್ಲಿ ತಂಗಲಿಕ್ಕೆ ಅಂದ್ರೆ ಬಂದನ ಸಂದರ್ಭದಲ್ಲಿ ರೆಸಾರ್ಟ್ ಮಾಲೀಕರಿಗೆ ಸ್ವತಃ ವಿನಯ್ ಕುಲಕರ್ಣಿ ಸೂಚಿಸಿದ್ರು ಅನ್ನುವಂತ ಮಾತನ್ನು ಕೂಡ ಸಿಬಿಐ ಸಾಕ್ಷಿ ಸಮೇತ ದೋಷಾರೋಪಣೆ ಪಟ್ಟಿಯಲ್ಲಿ ಉಲ್ಲೇಖ ಮಾಡಿದೆ ಅಷ್ಟೇ ಅಲ್ಲ ವಿನಯ್ ಕುಲಕರ್ಣಿ ಈ ಒಂದು ಹತ್ಯೆಗೆ 3 ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ವಿಜಯಪುರದ ಧರ್ಮರಾಜ್ ಚಳಚಳನಿಂದ ತರಿಸಿಕೊಂಡಿದ್ರು ಅನ್ನುವಂತ ಮಾತನ್ನ ಕೂಡ ಸಿಬಿಐ ಹೇಳಿತ್ತು ಸೋಮವಾರ ಆ ವಿಚಾರವನ್ನ 2 ತಿಂಗಳ ಹಿಂದೆ ಅಷ್ಟೇ ಎಲ್ಲ ವಿವರಗಳನ್ನು ಬಹಿರಂಗಪಡಿಸಿತ್ತು ಇವತ್ತು ಸಿಬಿಐ ಆ ಒಂದು ದೋಷಾರೋಪಣೆ ಪಟ್ಟಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಿದೆ ಧರ್ಮರಾಜ್ ಚಳಚಳ ನ್ಯಾಯಾಂಗ ಬಂಧನದ ಇದ್ದಂತ ಸಂದರ್ಭದಲ್ಲಿ ಆತನನ್ನ ಚಂದುಬಮ್ಮ ಸಂಪರ್ಕಿಸುತ್ತಾರೆ 3 ಪಿಸ್ತೂಲ್ಗಳು ಬೇಕಂತ ಹೇಳ್ತಾರೆ ಆತ ನ್ಯಾಯಾಂಗ ಬಂಧನದಲ್ಲಿ ಇದ್ದಿದ್ದಕ್ಕಾಗಿ ಆತನ ಸಹಚರ ಶಿವಾನಂದ ಬಿರಾದರ್ ಮೂಲಕ 3 ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ಬಸವರಾಜ್ ಮುತ್ತಿಗೆ ಪೂರೈಸಿದ್ರು ಅನ್ನುವಂತದ್ದು ಆ ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನು ಈಗಾಗಲೇ ಫೋರೆನ್ಸಿಕ್ ಲ್ಯಾಬ್ ಗೆ ಕಳಿಸಲಾಗಿದೆ ಈಗಾಗಲೇ ಅವು ಫೈರ್ಡ್ ಹಾರ್ಮ್ ಅಂತ ಹೇಳಿ ಅಂದ್ರೆ ಈಗಾಗಲೇ ಅದು ಗುಂಡು ಚಲಾಯಿಸಲಿಕ್ಕೆ ಯೋಗ್ಯವಾದಂತ ಪಿಸ್ತೂಲ್ಗಳಾಗಿದ್ದು ಅನ್ನುವಂತ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ಫೋರೆನ್ಸಿಕ್ ತಜ್ಞರು ನೀಡಿದ್ದಾರೆ ಅದನ್ನು ಕೂಡ ನ್ಯಾಯಾಲಯದ ಕಟಕಟೆ ಮುಂದೆ ಸಿಬಿಐ ಈಗಾಗಲೇ ತಂದು ನಿಲ್ಲಿಸಿರುವಂತದ್ದು ಹಾಗಾಗಿ ವಿನಯ್ ಕುಲಕರ್ಣಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂತ ಹಂತವಾಗಿ ಯಾವ ರೀತಿ ಕೊಲೆಗೆ ಪ್ಲಾನ್ ಅನ್ನು ರೂಪಿಸಿದ್ರು ಆ ಪ್ಲಾನ್ ನಲ್ಲಿ ಯಾರೆಲ್ಲ ಇನ್ವಾಲ್ ಆಗಿದ್ರು ಅಷ್ಟೇ ಅಲ್ಲ ಕೊಲೆಯ ನಂತರ ಕೂಡ ಅದನ್ನು ಮುಚ್ಚಿ ಹಾಕಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಸಾಹಸವನ್ನ ಹಣವನ್ನ ಯಾವ ರೀತಿ ತಮ್ಮ ಮಸಲ್ ಮತ್ತು ಮಣಿಪುರ ಬಳಸಿದ್ರು ಅನ್ನುವಂಥದ್ದನ್ನ ಸಿಬಿಐ ಎಳೆಎಳೆಯಾಗಿ ಇವತ್ತು ಕೋರ್ಟ್ ಮುಂದಿಟ್ಟಿದೆ ಹಾಗಾಗಿ ಸುವರ್ಣ ನ್ಯೂಸ್ ರಾಜ್ಯದ ಜನರ ಮುಂದೆ ಕಳೆದ 4 ವರ್ಷಗಳಿಂದ ಯಾವ ಸುದ್ದಿಗಳನ್ನ ಹೇಳ್ತಾ ಇತ್ತು ಯಾವ ಸುದ್ದಿಗಳನ್ನ ಬಿತ್ತರಿಸಿತ್ತು ಅದಕ್ಕೆ ಒಂದು ಪೂರಕವಾದಂತ ಒಂದು ಸತ್ಯ ಅನ್ನುವಂಥ ಮಾತನ್ನ ಇವತ್ತು ಸಿಬಿಐ ಅಧಿಕೃತವಾಗಿ ಮುದ್ರೆ ಒತ್ತಿ ನ್ಯಾಯಾಲಯದ ಮುಂದೆ ಆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಹುಗಾರ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.